ಸರಿ ಇವತ್ತು ಇಡೀ ದೇಶಕ್ಕೆ ನಮ್ಮ ರಾಜ್ಯದಿಂದ ಆಗ್ತಾರಂತ ಕಳಂಕ ಇದೆಯಲ್ಲ, ಚೀಫ್ ಮಿನಿಸ್ಟರ್ ಒಂದು ಗಮನದಲ್ಲಿ ಇಟ್ಕೊಳ್ಬೇಕು. ಯು ಆರ್ ಡಿಸ್ಟ್ರಾಯಿಂಗ್ ದಿ ಪೀಸ್ ಒಂದೇ ಅಲ್ಲ, ಶಾಂತಿ ಒಂದೇ ಅಲ್ಲ, ಮುಂದಕ್ಕೆ ಕರ್ನಾಟಕ ರಾಜ್ಯಕ್ಕೆ ಭಾರತಕ್ಕೆ ಯಾರು ಕೂಡ ಇನ್ವೆಸ್ಟರ್ಸ್ ಬರುವುದಿಲ್ಲ, ಅನ್ಎಂಪ್ಲಾಯ್ಮೆಂಟ್ ಆಗ್ತದೆ, ಸಿವಿಲ್ ರೈಟ್ಸ್ ಹೋರಾಟಗಳು ನಡೀತದೆ. ಇದಕ್ಕೆಲ್ಲ ಕೂಡ ಮೂಲಭೂತವಾಗಿ ನೀವೇ ಅಡಿಪಾಯನ ಆಗ್ತಾ ಇದ್ದೀರಿ. ಈ ರಾಜ್ಯನ ಏನು ಒಂದು ಪೀಸ್ ಲವಿಂಗ್ ಸ್ಟೇಟ್, ಇನ್ವೆಸ್ಟರ್ ಫ್ರೆಂಡ್ಲಿ ಸ್ಟೇಟ್, ಇದೊಂದು ಸೆಕ್ಯುಲರ್ ಸ್ಟೇಟ್, ಇದನ್ನೆಲ್ಲ ಕೂಡ ನೀವು ಕಾಪಾಡಬೇಕು. ದಿಸ್ ಇಸ್ ಎ ಕಂಟ್ರಿ ವಿತ್ ಲಾಟ್ ಆಫ್ ಕಲ್ಚರ್, multiple languages, multiple castes, more than 300, 400 languages have been spoken here. It is a country the entire world is looking at. It is a country with lot of human resources. It is a country with highest education value. It is a country which has attracted lot of investment, especially Karnataka. It is this state which has started the Global Investor Meet. When Karnataka Congress Party was in power. Tomorrow, no investors will come to Karnataka. It will be a big setback for the country's economy and unemployment problem will start. Idanna taavu gamdalli itkolbeku. Dayavittu koodle nimma ego problem, nimma political problem na ella ond kade badigittu ee deshada aikate, deshada samagrate, ಈ ದೇಶದ ಶಾಂತಿಗೆ ಇವತ್ತು ನಾವೆಲ್ಲ ಸೇರಿ ಇವತ್ತು ನಾವು ಹೋರಾಟ ಮಾಡಬೇಕಾಗಿದೆ. ಸರ್ಕಾರ ಮಾಡಬೇಕಾದಂತ ಕೆಲಸ ಎಲ್ಲರಿಗೂ ವಿದ್ಯಾಭ್ಯಾಸವನ್ನು ಕೊಡಬೇಕು. ರಾಜಕಾರಣಕ್ಕೆ ಬಳಸ್ಕೊಂಡು ಮಕ್ಕಳಿಗೆ ತಪ್ಪದಾರಿ ಕೇಳಿದೆ ಇವತ್ತು ನೀವು ಮುಂದಕ್ಕೆ ಇಡೀ ಒಂದು ಸಮಾಜಕ್ಕೆ ಒಂದು ದೊಡ್ಡ ಕಪ್ಪುಚುಪ್ಪಿ ಇಟ್ಟಂಗೆ ಮಾಡ್ತಾ ಇದೆ. ಆದ್ರಿಂದ ಇವತ್ತು ಎಲ್ಲರೂ ಕೂಡ ನಾವೆಲ್ಲ ನಿಮಗೆ ಸಹಕಾರ ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಫಸ್ಟ್ ಶಾಂತಿ ಮಾಡಿ, ಯಾವ ರೀತಿ ನಡ್ಕೊಂಡು ಹೋಗ್ತಾ ಇತ್ತು ಅದನ್ನು ನಡ್ಸ್ಕೊಂಡು ಹೋಗೋಕ್ಕೆ ನೀವು ಬಿಡಿ. ಕೋರ್ಟಲ್ಲಿ ಏನು ಹೇಳ್ತೀರ ಅದನ್ನು ಮಾಡೋಣ. ಕೋರ್ಟಿನ ಆದೇಶನ ಕೂಡ ಇವತ್ತು ತಿರುಚಿ ಇವತ್ತು ನೀವು ಅಧಿಕಾರಿಗಳನ್ನ ಬಿಟ್ಟು ನಡೆಸ್ತಾ ಇದ್ದೀರಿ ಅಂತಂದ್ರೆ ಅವರ ಫ್ಯೂಚರ್ ಏನ್ರಿ ಆಗಬೇಕು? ಯಾರ್ಯಾರು ಅವರ ಧರ್ಮನ ಯಾರು ಬಿಡಕ್ಕೆ ಹೋಗ್ತಾರಾ? ಈಗ ನನ್ನ ಹೆಸರು ನಾನು ಬದಲಾವಣೆ ಮಾಡ್ಕೊ ಅಂತ ಹೇಳಿದ್ರೆ ನಾನು ಬದಲಾವಣೆ ಮಾಡ್ಕೊಳಕ್ ಆಗ್ತದ? ಐ ಕಾಂಟ್ ಚೇಂಜ್ ಮೈ ನೇಮ್ ವೆದರ್ ಐ ಲೈಕ್ ಇಟ್ ಆರ್ ನಾಟ್. ನಮ್ಮ ಅಪ್ಪ ಅಮ್ಮ ನಮ್ಗೊಂದು ಹೆಸರು ಇಟ್ಬಿಟ್ಟಿದ್ದಾರೆ. ನಾನು ಬಟ್ ಇಟ್ಕೊಂಡು ನಾನು ಬರ್ತೀನಿ, ನೀವು ಬಟ್ ತೆಗೆದುಬಿಟ್ಟು ಬಾ ಅಂತ ಹೇಳಕ್ ಆಗ್ತದ? ನಾಮ ಇಟ್ಕೊಂಡು ಬರ್ತಾರೆ, ನೀನು ನಾಮ ತೆಗೆದುಬಿಟ್ಟು ಬಾ ಅಂತ ಹೇಳಕ್ ಆಗ್ತದ? ಈ ದೇಶದ ಶಕ್ತಿನೇ ಅವರವರ ಸಂಸ್ಕೃತಿ, ಅವರವರ ಧರ್ಮನ ಕಾಪಾಡೋದೇ ಈ ದೇಶದ ಸಂಸ್ಕೃತಿ. ಇದನ್ನ ನೀವು ಹಾಳು ಮಾಡೋಕ್ಕೆ ಹೊರಟಿರೋದು, ಇದು ಸರಿ ಇಲ್ಲ. We want to stand by this young children. ಅವರ ಭವಿಷ್ಯ ಮುಖ್ಯ. ಇದಕ್ಕೆ ನೀವು ಮಧ್ಯ ಬಾಯ ಯಾರು ಹೋಗಿ ತೆಗೆದಾಕ ಅವ್ರೇನು ಯಾರು ಒಳಗಡೆ ಕ್ಲಾಸಲ್ಲಿ ಕೂತ್ಕೊಂಡು ಬುರ್ಕ ಹಾಕೊಂಡು ಯಾರು ಹೋಗೋದಿಲ್ಲ. ಹೋಗ್ತಾರೆ, ಹಾಕೊಂಡು ಬರ್ತಾರೆ, ಗೌರವದಿಂದ ಎಲ್ಲಿ ತೆಗೆದಿಡಬೇಕು ತೆಗೆದಿಡ್ತಾರೆ, ಕ್ಲಾಸಲ್ಲಿ ಏನು ಮಾಡಬೇಕು ಅವ್ರು ಮಾಡ್ತಾರೆ. ಅದನ್ನ ನೀವು ಒಳಗಡೆ ನಾವು ಇಲ್ಲಿ ಕೂತ್ಕೊಂಡು ಗೇಟ್ನಲ್ಲಿ ಒಂದು ಕಾಂಪೌಂಡಲ್ಲಿ ನಿಂತ್ಕೊಂಡು ಯಾರನ್ನೋ ಇಟ್ಬಿಟ್ಟು ಆದೇಶ ಕೊಟ್ಬಿಟ್ಟು ಮಾಡಿಸೋದು ಇದು ಸರ್ಕಾರದ ಜವಾಬ್ದಾರಿ ಅಲ್ಲ. ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕುಂಕುಮನೂ ತಗ್ಸ್ಬಾರ್ದು, ಸ್ಕಾರ್ಫು ತಗ್ಸ್ಬಾರ್ದು, ಯಾವುದು ಅವ್ರು ಏನು ಮೊದಲಿಂದ ಮಾಡ್ಕೊಂಡು ಬರ್ತಾ ಇರೋ ಹೊಸ ಕ್ರಿಯೇಟ್ ಮಾಡೋದು ಬೇಡ.